इष्ट वावत कल गौरी ना काड़ी भय हीगेलता काड़ मध्य उल्क रात्रि नूर नेनपित महेश परीक्षे टाइम ना तड़ीबार तपगत हटपटिया महेश हलो आंटी होरटिया मही होरटिदीन आंटी गौरी ना नीन हेळिद हागे केळो तर माड बंदिदिया ताने आंटी अंद्रे गौरीगे अगत्यक्किंत हेच्चिगेने प्रीति तोरिसबा अंत हेळिदे याकेंद्रे आ संबंधन कत्तरिसकोबेकु ಅವಳು ನಿನ್ನನ್ನ ನಂಬೋದು ಮುಖ್ಯ ಗೌರಿಗೆ ನಿನ್ನ ಮೇಲೆ ವಿಶ್ವಾಸ ಹೆಚ್ಚಾದಾಗ್ಲೇ ಕತ್ತು ಕುಯ್ಯೋದು ಸುಲಭ ಆಗೋದು ಆಂಟಿ ಅದೇ ಬಿಟ್ಟು ಬರೋದು ಸುಲಭ ಅಂದೆ ಮಹಿ ಸರಿ ಸರಿ ಅಲ್ಲಿ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಡ್ಕೊಂಡಿದ್ಯಾ ತಾನೆ ಆಂಟಿ ಸರಿ ಗೌರಿಗೆ ಒಂದು ಎಕ್ಸ್ಟ್ರಾ ಐ ಲವ್ ಯು ಹೇಳ್ಬಿಡು ಯಾಕೆಂದ್ರೆ ಡಿವೋರ್ಸ್ ಕೊಡೋದಕ್ಕೆ ಇನ್ನು ಒಂದೇ ಒಂದು ತಿಂಗಳು ಬಾಕಿ ಇರೋದು ಬೈ ಮೈ
100% करेक्ट नीन महीन महि बंद बिटिया बर्दे इरोदिक हेग साध्य महि नीन इल्दे दाग एनायतु गोत्ता एनायतु नानु नीनु ओट्टिगे इद्दिद्द फोटो नोड्ता कूतिद्ना अदु याव बेळकल्लि हेळु मून लाइट अल्ल अल्ल कैंडल लाइट अल्ल हेग कानिस्तिदे नीन चेन्नागि कानिस्तिदे कणो आद्रे आ कैंडल फोटो मेले बिद्दु होयितु जीवन मुख्य इष्टको ನನ್ನ ಮನಸಲ್ಲಿರೋ ನಿನ್ನ ನಿನ್ನ ಮನಸಲ್ಲಿರೋ ನನ್ನನ್ನ ಯಾರಾದರೂ ಸೋಡೋದಿಕ್ಕೆ ಸಾಧ್ಯನಾ ನಿನಗೋಸ್ಕರ ಯಾವತ್ತೂ ಯಾವ ಜನ್ಮಕ್ಕೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ನಿಶ್ಚಯ ಆದಮೇಲೆ ಇಂತ ನೋವುಗಳೆಲ್ಲ ನಿನ್ನ ಮನಸಲ್ಲಿ ಬರಲೇಬಾರದು ಸುಟ್ಟೋಗಿರೋದು ಕೇವಲ ಪೇಪರ್ ಹಿಮ ಅದಕ್ಕೆ ಜೀವ ಇಲ್ಲ ಆದರೆ ನಿನ್ನ ಮಹಿಗೆ ಜೀವ ಇದೆ ನಿನ್ನ ಜೊತೆ 100 ವರ್ಷ ಬದುಕೋ ಜೀವನ ಇದೆ ಅಯ್ಯೋ ಮನೆ ಹಾಳ ನಿಜವಾಗ್ಲೂ ನೀ ಸುಟ್ಟೋಗಬೇಕಾಗಿತ್ತು ಕಣೋ ಆಗ ಇಬ್ರು ಜೀವನನು ನೆಮ್ಮದಿ ಆಗಿರೋದು ನಿನ್ನಿಂದಲೇ ನಿನ್ನಿಂದಲೇ ಎಲ್ಲ ಹಾಳಾಗ್ತಾ ಇರೋದು ಛಿ ಮೋಸಗಾರ ಐ ಲವ್ ಯು ಮಹೇಶ ಇನ್ಯಾವತ್ತೂ ನಿನ್ನನ್ನ ಬಿಟ್ಟು ಹೋಗಲ್ಲ ಅಂತ ನನಗೆ ಗೊತ್ತಾಯ್ತು ಕಣು ನನ್ನ ನೀನ್ ಹೇಗ್ ಕಾಡ್ತೀಯೋ अदे रीति गौरी अनो नेनपु गौरी अनो प्रीति गौरी अनो जीव ऐन मार्तिरबहुदु अंत प्रति क्षण निन्न मनसु निन्न केळुत्ते काडुत्ते याकंद्रे नाविब्रु बरी मानसिकवागि हत्र आगिल्ल दैहिकवागू हत्र आगिद्वि नम्मिब्रु बांधव्य एष्टु गट्टि आगिदे अंद्रे अदन्न यार कैयिंदनू दूर माडोके साध्यने इल्ल साध्य इल्ला महेश नीने चना समाधान मातिया महे नीन मातु नन बेजार ओडिसबिडतु गोता सुळ्ळु निनगे निजवाग्लू बेजार होगितिद्रे निन्न मुखदल्लि नगु इरोदु ननगे नगु बेकु इदे इदे नगु ननगे बेकागिरोदु ನನ್ನ ಜೀವನನ ಮುಂದೆ ಸಾಕ್ಸೋದು ನೀನು ನಿನ್ನ ಮಗು ಮದುವೆ ಆದ್ಮೇಲೆ ನಮಗೊಂದು ಮಗು ಅಕ್ಕ ಇಷ್ಟೊಂದು ಕನಸೆಲ್ಲ ಕಟ್ಕೋಬೇಡವೇ ಇವನು ಸರಿ ಇಲ್ಲ ಮನೆ ಹಾಳ ಇವನಿಗೆ ಇರು ಸರಿಯಾಗಿ ಮಾಡ್ತೀನಿ ಇವನಿಗೆ ಅದು ಮಾಮೂಲಿ ಮಗು ಅಲ್ಲ ನಿನ್ನ ಅಂತ ಒಂದು ಮುದ್ದಾದ ಹೆಣ್ಣಮಗು ಇಲ್ಲಪ್ಪ ನನಗೆ ನಿನ್ನ ತರ ಒಂದು ಮುದ್ದಾದ ಗಂಡು ಮಗು ಬೇಕು ಒಂದು ಕೆಲಸ ಮಾಡು ಅವಳಿ ಮಕ್ಕಳನ್ನ ಹೆತ್ತು ಬಿಡು ಒಂದು ಹೆಣ್ಣು ಒಂದು ಗಂಡು ಐ ಲವ್ ಯು ಮಹಿ ಐ ಲವ್ ಯು ಟು ಈ ಪ್ರೇಮಿಗಳ ಪಾಲಿನ ಈ ಮ್ಯಾಜಿಕಲ್ ವರ್ಡ್ಸ್ ಏನೇನೆಲ್ಲ ಮಾಡ್ಸುತ್ತಲ್ಲ ಈಗ ಏನು ಮಾಡ್ಸುತ್ತೆ ಗೊತ್ತಿಲ್ಲ ಆದ್ರೆ ನನಗಂತೂ ನಮ್ಮನ್ನ ಈ ರೀತಿ ಯಾರಾದರೂ ನೋಡೋದಕ್ಕೂ ಮುಂಚೆ ನಿನಗೆ ಒಂದು ಮುದ್ದು ಕೊಡಬೇಕು ಅನ್ಸುತ್ತೆ ಒಳ್ಳೆ ಕೆಲಸಗಳನ್ನ ಅಂದ್ಕೋಬಾರದು ಮಾಡಿ ಮುಗಿಸ್ಬಿಡಬೇಕು बिसी बिसी ग्रीन टी ए उषा डोर नॉक मार बरबेको ना कॉमन सेंस इल्वा निंगे अका कैयली ग्रीन टी इतला अदिके बागलो तट्टक आगलीला होत्तु गोत्तु एनु इल्ला अल्वा निंगे नीने हेल्ती अला का होत्ती गोत्ती गे सर्या केल्सा मार बेको ता कोडू अम्मा येने
ಇಷ್ಟೊಂದು ಬಿಸಿ ಇದೆ. ಕೈ ಜಾರ್ ಬಿಡ್ತು. ಬಿಸಿ ಇದೆ ಅಂತ ಹೇಳ್ತಾನೆ. ಅಯ್ಯೋ ಮಹಿ, ಒಂದ್ ನಿಮಿಷ ಇರು, ಐಸ್ ತಂದ್ಬಿಡ್ತಾಳೆ. ಉಷಾ ತಂದೇನೆ? ಬಂದೇಕಾ? ತಂದ್ಯಾ? ಹಾ ತಂದೆ. ಉಷಾ ಹೋಗು, ಫಸ್ಟ್ ಏಡ್ ಕಿಟ್ಟಲ್ಲಿ ಆಯಿಂಟ್ಮೆಂಟ್ ಇದೆ, ಬೇಗ ತಗೊಂಬ. ಸರಿ ಈಗ ಪರವಾಗಿಲ್ವ ಮಹಿ? ಮುಂಚೆ ಎಲ್ಲ ಹೇಗಂದ್ರೆ ಹಂಗೆ ತಲೆ ಬಚ್ಕೊಂಡ್ಬಿಡ್ತಿದ್ದೆ ಮಹೇಶ, ಕನ್ನಡಿನೇ ನೋಡ್ತಾ ಇರಲಿಲ್ಲ. ಈಗ ನೋಡು, ಕನ್ನಡಿ ನೋಡದೆ ತಲೆನೇ ಬಚ್ಕೊಳಕ್ಕಾಗಲ್ಲ. ಅದೂ ಅಲ್ಲದೆ ಈ ಕನ್ನಡಿನೇ ನಿನ್ನ ಕಣ್ಣು ಅನ್ಸುತ್ತೆ, ನೀನು ನನ್ನ ಸಿಂಗಾರ ನೋಡ್ತಾ ಇದೀಯ ಅನ್ಸುತ್ತೆ. ಅದು ನನ್ನ ಹತ್ತಿದ್ದತ್ತೆ ತೀಡುತ್ತೆ, ಒಟ್ಟಿನಲ್ಲಿ ನಿನಗೆ ಹೇಗೆ ಬೇಕೋ ಹಾಗೆ ಹೇಳುತ್ತೆ. ಈ ಕನ್ನಡಿನೇ ನೀನಾಗ್ಬಿಡುತ್ತೆ. ಹೇಗೆ ಕಾಣಿಸ್ತಿದ್ದೀನಿ ಮಹೇಶ? ನೀನು ಹೇಳ್ದಾಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ ಅಂದಮೇಲೆ ಚೆನ್ನಾಗೇ ಕಾಣಿಸ್ತಿರ್ತೀನಿ. ಅಯ್ಯೋ ದೇವ್ರೆ, ಇಷ್ಟು ದೊಡ್ಡ ಗೆರೆ. ಇದು ಅಯ್ಯಯ್ಯೋ, ಇದನ್ನ ಯಾರಾದರೂ ಮನೆಯವ್ರು ನೋಡಿದ್ರೆ ಏನು ಕತೆ? ಅದರಲ್ಲೂ ದೊಡ್ಡತ್ತೆ ನೋಡಿದ್ರೆ ಅಷ್ಟೇ, ಅವತ್ತು ಯಾವುದೋ ಮುಳ್ಳಿಂದ ಆಗಿರೋ ಗಾಯಕ್ಕೆ ಅಷ್ಟೆಲ್ಲ ರೇಗಿಸಿದ್ರು. ಇನ್ನು ಇದು ನಿಜವಾಗ್ಲೂ ಉಗ್ರಿಂದ ಆಗಿರೋ ಗಾಯನೇ, ಯಾರು ನೋಡಬಾರ್ದು. ಈಗ ಹೇಗಿದೆ ಮಹಿ? ಇರ್ತಿರೋದು ನೀನಲ್ವಾ, ಹಿತವಾಗಿದೆ. ಒಂದು ನಿಮಿಷ ಇರು, ಉಷಾ ಆಯಿಂಟ್ಮೆಂಟ್ ತಂದ್ಬಿಡ್ತಾಳೆ. ಉಷಾ ಆಯಿಂಟ್ಮೆಂಟ್ ತಂದ್ಯಾ? ಹೋಗ್ತಿದ್ದೀನಕ್ಕ. ಉಷಾ ತಂದೇನೆ? ಬರ್ತಾ ಇದ್ದೀನಕ್ಕ. ಈ ಸುಟ್ಟಿರೋ ಗಾಯದ್ಮೇಲೆ ಆಯಿಂಟ್ಮೆಂಟ್ಗಿನ ನೀನೊಂದು ಮುತ್ತು ಕೊಟ್ರೆ ಬೆಟರ್ ಅನ್ಸುತ್ತೆ. ಏ ಕಳ್ಳ, ರೋಗಿ ಉಪಚಾರ ಮಾಡಿಸ್ಕೊಳ್ಳೋದು ಕಳ್ತನ ಅನ್ಸುತ್ತಾ? ಏನ್ ಡಾಕ್ಟರ್, ನಿಮ್ಮ ಹತ್ರ ಮುತ್ತಿನ ಮದ್ದಿಲ್ವಾ? ಇದಕ್ಕೆಲ್ಲ ಅದೇ ಪೇನ್ ಕಿಲ್ಲರ್. ಮಹಿ ನಿನ್ನ ಏನಾದರೂ ಮಾಡ್ಕೊ, ಆದರೆ ಸದ್ಯಕ್ಕೆ ನನಗೊಂದು ಮುತ್ತು ಬೇಕಷ್ಟೆ. ಚಿನ್ನ ಸುಗಳಿ ಮನೆ ಹಾಳ. ಮತ್ತಿನ್ನೇನು ಮಾಡಬೇಕು? ಸುಟ್ಟಿರೋ ಜಾಗಕ್ಕೆ ಒಂದು ಮುತ್ತು ಕೊಡಬೇಕು. ಬಂದೇ ಬಾ ಅಕ್ಕ, ಅವ್ವ ಕರೀತಿದ್ದಾರೆ, ಬೇಗ ಬರಬೇಕಂತೆ, ಬೇಗ ಬಾ. ಬಂದೆ ಇವಾಗ, ಬೇಗ ಬಾ, ಅವ್ವ ಕರೀತಿದ್ದಾರೆ. ಏಯ್, ಯಾಕೇನು ಕೂಕೋತಾ ಇದೀಯಾ? ನಾನೆಲ್ಲ ಅವಳನ್ನ ಕರೆದೆ? ಅವ್ವ, ಇಮ್ಮಕ್ಕ ಮತ್ತೆ ಮಹಿಯಪ್ಪರು ರೂಮಲ್ಲಿದ್ದಾರೆ, ಅದು ಹತ್ತತ್ರ ಇದ್ದಾರೆ. ಅದಕ್ಕೆ ಮದುವೆ ಮುಂಚೆ ಅಕ್ಕಂಗೇನಾದ್ರು ಹೆಚ್ಚು ಕಡಿಮೆ ಆದರೆ ಅಂತ ನಾನು ನೀವು ಕರೆದ್ರಿ ಅಂತ ಕರೆದೆ. ಅವ್ವ ನೀವು ಒಂದ್ಸಲ ಕರೀರಿ. ಹಿಮಾ, ಹಿಮಾ, ಅಯ್ಯಯ್ಯೋ,
ಇವರಿಬ್ರು ಇಲ್ಲೇ ಇದ್ದಾರಲ್ಲಪ್ಪ ಇದು ಬೇಗ ಬೇಗ ಮುಗಿಸಿ ಮಾಡ್ತೀನಿ ಗೌರಿ ಎಲ್ಲಿ ಹೋಗ್ತಾ ಇದ್ದೀಯಾ ಅತ್ತೆಮ್ಮ ಮೆಣಸಿನಕಾಯಿ ಉಪ್ಪು ಹಾಕ್ತಿದ್ದೀರಾ ಹಾಕಿ 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 ನಾನು ಮಾಡಿ ಮೇಲೆ ಬಟ್ಟೆ ಇದೆ ತಗೊಂಡು ಬಂದ್ಬಿಡ್ತೀನಿ ಏನ್ ಕಮಲಿ ಗೌರಿನ ಗಮನಿಸ್ತಾ ಇದ್ದೀರಾ ಹೋ ಗಮನಿಸ್ತಾನೆ ಇದೀನಿ ಯಾಕೆ ಏನು ವಿಶೇಷ ನನಗೇನೋ ಎಲ್ಲಾನು ವಿಶೇಷ ಅನಿಸ್ತಾ ಇದೆ ಅಕ್ಕ ಇವರಿಬ್ಬರು ಸಪ್ಲಮನ್ ಗುಡಿಗೆ ಹೋಗಿ ಬಂದ್ಮೇಲೆ ಗೌರಿ ನಡೆ ನಡವಳಿಕೆ ವನಪು ವಯಾರದಲ್ಲಿ ಸುಮಾರಷ್ಟು ಬದಲಾವಣೆಗಳಾಗಿದೆ ನಿಮಗೇನು ಅನಿಸ್ತಾ ಇಲ್ವಾ ಹಾ ನನಗೂ ಹಾಗೆ ಅನಿಸ್ತು ಅದೇ ಮಹೇಶನ ಜೊತೆ ಒಂದು ಎರಡು ದಿನ ಇದ್ದು ಬಂದ್ಲಲ್ಲ ಆ ಸಂತೋಷಕ್ಕೆ ಹಾಗಾಡ್ತಿರಬಹುದು ಅಂತ ಅನ್ಸ್ತು ಇದು ಬೇರೆ ಸಂತೋಷ ಅನ್ಸುತ್ತೆ ಅಕ್ಕ ಅದಕ್ಕೂ ಮೇಲೆ ಬೇರೆ ಸಂತೋಷ ಅಂತ ಹೇಗಂತೀಯಾ ಎಲ್ಲೋ ಒಂದ ಕಡೆ ನಾವೆಲ್ಲರೂ ಅಂದ್ಕೊಂಡಿದ್ದ ಆ ವಿಶೇಷವಾದ ಘಟನೆ ನಡೆದೋಗಿದೆಯೋ ಅನ್ನೋ ಅನುಮಾನ ನನಗೆ ಹಾಗೇನು ಇರಲ್ಲ ಕಮಲಿ ನಾವು ಗೀಚಿದ ಗೆರೆನ ಗೌರಿ ದಾಟೋಲ್ಲ ಅನ್ನೋ ವಿಷಯ ನಿನಗೂ ಗೊತ್ತಲ್ವಾ ಒಂದ ವೇಳೆ ಇಂಥ ಗಳಿಗೆ ಬಂದ್ರೂ ಮಹೇಶನ ಪರೀಕ್ಷೆ ಮುಗಿಯೋ ತನಕ ಇಬ್ರು ಅದನ್ನ ಮುಂದಾಕ್ತಾರೆ ತಿಳ್ಕೊ ಅಲ್ಲ ಅಕ್ಕ ಇಲ್ಲಿರೋ ಅನುಮಾನ ನಿನಗೆ ಯಾಕೆ ಬಂತು ಅದು ಹಾಗಲ್ಲ ಅಕ್ಕ ಒಬ್ಬೊಬ್ಳೆ ಇರ್ತಾಳೆ ಕನ್ನಡಿ ಮುಂದೆ ಜಾಸ್ತಿ ಹೊತ್ತು ಕೂರ್ತಾಳೆ ತನಗ್ ತಾನೇ ಹಾಡು ಹೇಳ್ತಾ ಇರ್ತಾಳೆ ಒಬ್ಬೊಬ್ಳೆ ನಗ್ತಾನೆ ಇರ್ತಾಳೆ ಅಕ್ಕ ಇದೆಲ್ಲ ನಿನ್ನ ಅನುಮಾನ ನಿನಗೆ ನಿನ್ನ ಯಜಮಾನ್ರು ನೆನಪು ಜಾಸ್ತಿ ಆಗಿದೆ ಅನ್ಸತ್ತೆ ಬೇಕಿದ್ರೆ ಕಲ್ಕತ್ತಾಗ ಹೋಗ್ಬಿಡ್ ಬಾ ಆದ್ರೆ ಮೊದಲು ಮೆಣಸಿನಕಾಯಿ ಹೆಚ್ಚು ಇದಿಲ್ದೇರೋ ಅನುಮಾನ ಅಲ್ಲ ಅಕ್ಕ ಇರೋ ನಿಜ ಅಂತ ನನಗನ್ನಿಸ್ತಾ ಇದೆ ಇದನ್ನ ಹೇಗಾದರೂ ಮಾಡಿ ಗೌರಿ ಬಾಯಿಂದ ನಿಜ ಬಿಡಿಸ್ತೀನಿ